ಶಿಕ್ಷಿಸಿರುತ್ತಾರೆ. ಆಯ್ಕೆಯಾಗಿ ನಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಅನಾವಶ್ಯಕವಾಗಿ ಇದ್ದಂತೆ ದಯಮಾಡಿ ಕೂರ್ಬೇಕು. ಆಸನ ಎಲ್ಲೆಲ್ಲಿದ್ದಾವೆ ಇವರ ಕಾನೂರು ಹೋರಾಟದ ಅನುಭವ ಕೆಲ ಸಮಾಜದ ಅಧಿಕಾರಿಗಳಿಗೆ ಚಾಟಿ ಬೀಸಲೇ ಬೇರೆ. ಇಂತಹ ಇವರ ಮನದಾನದ ಮಾತುಗಳು ಇವರಿಗಿರುವ ಸಾಮಾಜಿಕ ಕಾಳಜಿ, ಭದ್ರತೆ ಮತ್ತು ಅವರಲ್ಲಿರುವ ಇಚ್ಛಾಶಕ್ತಿಯು ಇಂದಿನ ಯುವ ಜನಾಂಗಕ್ಕೆ ಹಾಗೂ ರಾಜ್ಯಕ್ಕೆ ಮಾದರಿ ಮತ್ತು ಮಾರ್ಗದರ್ಶನವಾಗಿದೆ. ನಾಗೋಟಿ ಮತ್ತು ಮಂತ್ರಿಯಾಗಿದ್ದರು, ಅವರ ಆಸ್ತಿ ಪಾಸ್ತಿಗಳು ನೋಡಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಚಿತ್ರಪಟ ಶ್ರೀಯುತ ನಾಗೋಡು ತಿಮ್ಮಪ್ಪನವರಿಗೆ ಅರ್ಪಿಸಲಾಗ್ತಾ ಇದೆ. ಜಿಲ್ಲೆ ಉಳುವವನೇ ಭೂಮಿ ಒಡೆಯ ಮಾಡಿದ್ದು, ಇವತ್ತು ವಾಸಿಸುವವನೇ ಭೂಮಿ ಒಡೆಯ ಅಂತ ಮಾಡ್ತಾ ಇದ್ದೇವೆ ಅಂತಕ್ಕಂತ ಕಾನೂನೆಲ್ಲ ಮಂಡಿಸಿದವರು ಶ್ರೀ ನಾಗೋಡು ತಿಮ್ಮಪ್ಪನವರು. ನೀವು ಗ್ರಾಮಗಳನ್ನ, ತಾಂಡಗಳನ್ನ, ಹತ್ತಿಗಳನ್ನ, ಮದುವೆಗಳನ್ನ ರವೀಂದ್ರ ಗಾಂಧಿಯವರಿಗೆ ಮತ್ತೆ ನಿಪ್ಪಡಿದ್ದಂತೆ ಮಿಸ್ಟರ್ ಕಾರ್ಯವರ್ತಿ ಅನೇಕ ಹೋರಾಟಗಳನ್ನು ಮಾಡಿದ್ರು. ಈ ಜಿಲ್ಲೆಯಲ್ಲಿ ಏನಾದರೂ ರೈತರಿಗೆ ಜಮೀನು ಸಿಕ್ಕಿದ್ರೆ, ಅವರಿಗೆ ಪಟ್ಟ ಸಿಕ್ಕಿದ್ರೆ ಅದಕ್ಕೆ ಕಾಗೋಡು ತಿಮ್ಮಪ್ಪನವರು ಮತ್ತು ಬಂಗಾರಪ್ಪನವರು ಕಾರಣ ಅಂತ ತಿಳಿದ್ರಲ್ಲ ಮಾಡಿದ್ದೆ. ಅದೇ ರೀತಿ ಗೋಪಾಲ್ ಗೌಡ್ರು, ಗೋಪಾಲ್ ಗೌಡ್ರು ಈ ರಾಜ್ಯದಲ್ಲಿ ಬಹಳ ದೀರ್ಘಕಾಲ ಎಂಎಲ್ಎ ಆಗಿರ್ಲಿಲ್ಲ. ಶ್ರೀ ಕಾಕುಡು ತಿಮ್ಮಪ್ಪಾಜಿ ಅವರನ್ನು ಇಂದು ಪ್ರೀತಿಯಿಂದ ಗೌರವಿಸೋಣ. ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ ನಮ್ಮೂರಿನ ವೀರ ದಿಗ್ಗಜರು, ಜನಾಂಗದ ಹೆಮ್ಮೆಯ ಪುತ್ರರೇ. ಕಾಕೋಡು ತಿಮ್ಮಪ್ಪ ನೆಟ್ಟಿ ಮುಂದೆ ನಡೆದೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಲೋಯ ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ತಂದೆ ಬಂಗಾರಪ್ಪ ಇದು ನನಗೆ ಹೇಳಿದ್ರು. ಇವತ್ತು ಕೂಡ ಆ ನೆನಪಿದೆ. ಅಂತ ಒಂದು ಸಂದರ್ಭದಲ್ಲಿ ನನಗೆ ನಾನು